ಸುರತ್ಕಲ್ ಫಾಜಿಲ್ ಹತ್ಯೆ ಸಂಬಂಧ ಆರು ಮಂದಿಯನ್ನ ಬಂಧಿಸಲಾಗಿದೆ ಮೋಹನ್ ಸುಹಾಸ್ ಅಭಿಷೇಕ್ ಶ್ರೀನಿವಾಸ್ ಗಿರಿಧರ್ ಬಂಧಿತರು ಎಸ್ ನೋಡಿ ಸುರತ್ಕಲ್ ಫಾಜಿಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಮಂದಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಮೋಹನ್ ಸುಹಾಸ್ ಅಭಿಷೇಕ್ ಶ್ರೀನಿವಾಸ್ ಗಿರಿಧರ್ ಬಂಧಿತರು ಫಾಜಿಲ್ ಕೊಲೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಂತ ಆರೋಪಿಗಳು ಇವರು ನೋಡಿ ಮಧ್ಯಾಹ್ನದಿಂದಲೇ ಫಾಜಿಲ್ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಲ್ಲಿ ಹೋಗಿ ಆತನ ಚಲನವಲನವನ್ನು ಗಮನಿಸ್ತಾರೆ ಫಾಲೋ ಮಾಡಿ ಮಧ್ಯ ಏನು ರಾತ್ರಿ ಸಮಯದಲ್ಲಿ ಆತನ ಮೇಲೆ ಅಟ್ಯಾಕ್ ಮಾಡ್ತಾರೆ ಇವರು ತಲ್ವಾರ್ನಿಂದ ಅಟ್ಯಾಕ್ ಮಾಡಿದ ಶ್ರೀನಿವಾಸ್ ಸುಹಾಸ್ ಮೋಹನ್ ಈ ಮೂವರೇನಿದಾರಲ್ಲ ಶ್ರೀನಿವಾಸ್ ಸುಹಾಸ್ ಮತ್ತು ಮೋಹನ್ ತಲ್ವಾರ್ನಿಂದ ಅಟ್ಯಾಕ್ ಮಾಡಿಬಿಡ್ತಾರೆ ಫಾಜಿಲ್ ಹತ್ಯೆ ವೇಳೆ ಕಾರು ಚಾಲಕನಾಗಿದ್ದ ಗಿರಿಧಾರ್ ಹತ್ಯೆಯ ಬಳಿಕ ಉಡುಪಿಯಲ್ಲಿ ಕಾರನ್ನು ಬಿಟ್ಟು ಬೇರೆ ಕಾರಲ್ಲಿ ಇವರು ಎಸ್ಕೇಪ್ ಆಗಿದ್ದರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಕಮಿಷನರ್ ಶಶಿಕುಮಾರ್ ಅವರು ಈ ಒಂದು ವಿಚಾರ ಏನಿದೆಯಲ್ಲ ಬಹಳ ಸದ್ದು ಮಾಡ್ತಾ ಇದೆ ಯಾಕೆ ಅಂತ ಹೇಳಿದರೆ ಕರಾವಳಿ ಭಾಗದಲ್ಲಿ ಸರಣಿ ಕೊಲೆಗಳಾಗ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಪದೇ ಪದೇ ಅದರಲ್ಲೂ ಒಬ್ಬ ಮುಸ್ಲಿಂ ವ್ಯಕ್ತಿಯ ಕೊಲೆ ಆದರೆ ನಂತರ ಹಿಂದೂ ವ್ಯಕ್ತಿಯ ಕೊಲೆಯಾಗುತ್ತೆ ಯಾಕೆ ಈ ರೀತಿಯಾಗಿ ಇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಜನಸಾಮಾನ್ಯರಲ್ಲಿ ಇರುವಂಥ ಪ್ರಶ್ನೆ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿರೋದು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಫಾಜಿಲ್ ಹತ್ಯೆಗೆ ಸಂಬಂಧಪಟ್ಟಂತೆ ಆರು ಮಂದಿಯನ್ನು ಈಗಾಗಲೇ ಬಂಧಿಸಲಾಗಿದೆ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ ಇನ್ನು ಅವರು ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಪೊಲೀಸ್ ಕಮಿಷನರ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇನ್ನು ಬಂಧಿತರಾಗಿರುವಂಥದ್ದು ಮೋಹನ್ ಸುಹಾಸ್ ಅಭಿಷೇಕ್ ಶ್ರೀನಿವಾಸ್ ಗಿರಿಧರ್ ಈಗ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಫಾಜಿಲ್ ಕೊಲೆ ಪ್ರಕರಣದಲ್ಲಿ ಇವರು ನೇರವಾಗಿ ಭಾಗಿಯಾಗಿದ್ದಂಥ ಆರೋಪಿಗಳು ನೇರವಾಗಿ ಭಾಗಿಯಾಗಿದ್ರು ಇವರು ಅಭಿಷೇಕ್ ಹಾಗೂ ಸುಹಾಸ್ ಶೆಟ್ಟಿ ಇಬ್ಬರು ಸ್ನೇಹಿತರು ಯಾರನ್ನಾದರೂ ಕೊಲೆ ಮಾಡಬೇಕು ಅಂತ ಹೇಳಿ ಸುಹಾಸ್ ಹೇಳಿರ್ತಾನೆ ಆ ಪ್ರಕಾರ ಜುಲೈ ಇಪ್ಪತ್ತೇಳರಂದೇ ಫಾಜಿಲ್ನನ್ನು ಹತ್ಯೆ ಮಾಡಬೇಕು ಅಂತ ಹೇಳಿ ಇವರು ಸಂಚನ್ನು ಹಾಕ್ತಾರೆ ನೋಡಿ ಜುಲೈ ಇಪ್ಪತ್ತೇಳರಂದೇ ಇವರು ಪ್ಲಾನ್ ಮಾಡಿಕೊಂಡಿರ್ತಾರೆ ಫಾಜಿಲ್ನನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಹಣದ ಆಸೆಗಾಗಿ ಹತ್ಯೆ ಮಾಡಲು ಅಜಿತ್ ಕಾರನ್ನು ಕೊಟ್ಟಿದ್ದ ಈಗ ಕೊಲೆಗೆ ಕಾರನ್ನು ಏನು ಬಳಸಿಕೊಂಡಿದ್ರಲ್ಲ ಆ ಕಾರು ಈ ಅಜಿತ್ನದ್ದು ಹಣದ ಆಸೆಗಾಗಿ ಈತ ಕಾರನ್ನು ಅವರಿಗೆ ಕೊಟ್ಟಿರ್ತಾನೆ ಮೂರು ದಿನಕ್ಕೆ ಹದಿನೈದು ಸಾವಿರ ಬಾಡಿಗೆಯನ್ನು ತೆಗೆದುಕೊಂಡಿರ್ತಾನೆ ಕಾರನ್ನು ಕೊಟ್ಟಿದ್ದಕ್ಕೆ ಇನ್ನು ಈ ಹಂತಕರೇನಿದಾರಲ್ಲ ಇವರು ತಲೆಮರೆಸಿಕೊಂಡಿದ್ದರು ಅದಾದ ನಂತರ ಈಗ ಸಿಕ್ಕಿದ್ದಾರೆ